ವೀಕ್ಷಕರೇ ನಮಸ್ಕಾರ ಸಿಂಪ್ಲಿ ಮೀಡಿಯಾಗೆ ಸ್ವಾಗತ ಇವತ್ತು ಒಂದು ಇಂಟರೆಸ್ಟಿಂಗ್ ಆದ ಮಾಹಿತಿ ಹೇಳ್ತೀನಿ ಅದು ಬಿಜೆಪಿಗೆ ಸಂಬಂಧಪಟ್ಟದ್ದು ಹಾಗೆ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಸಂಬಂಧಪಟ್ಟದ್ದು ಮುಂದಿನ ವಿಧಾನಸಭೆ ಚುನಾವಣೆಗೆ ತಯಾರಿಯಾಗುತ್ತಿರುವ ರಾಜ್ಯ ಬಿಜೆಪಿ ನಾಯಕರು ಬಿಜೆಪಿ ಕೇಂದ್ರೀಯ ನಾಯಕರು ಭರ್ಜರಿಯಾದ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ ಈಗಾಗಲೇ ಮೀಸಲು ಹೆಚ್ಚಳ ಮಾಡಿ ಅದೇ ರೀತಿ ಮೀಸಲು ಜಾರಿಗೆ ಸುಗ್ರೀವಾಜ್ಞೆ ಹೊರಡಿಸಿರತಕ್ಕಂತ ಬಿಜೆಪಿ ನಾಯಕರು ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಷ್ಟೇ ಅಲ್ಲ ಕಡೆಯದಾಗಿ ಅಸ್ತ್ರಗಳನ್ನು ಬಿಜೆಪಿ ಹೈಕಮಾಂಡ್ ನಾಯಕರು ಬಳಸುವುದಕ್ಕೆ ದಿನಗಣನೆ ಎಣಿಸುತ್ತಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ 2023 ರಾಜ್ಯ ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಒಂದು ತಕ್ಕ ತಯಾರಿ ನಡೆಸಿದೆ ಅದು ಪ್ರಮುಖವಾಗಿ ಎಸ್ಸಿ ಮತ್ತು ಎಸ್ಟಿ ಸಮುದಾಯದ ಮೀಸಲನ್ನು ಹೆಚ್ಚಳ ಮಾಡುವ ಮೂಲಕ ಮತ್ತು ಮೀಸಲು ಜಾರಿಗೆ ಸುಗ್ರೀವಾಜ್ಞೆ ಹೊರಡಿಸುವ ಮೂಲಕ ಒಂದು ಭರ್ಜರಿ ತಯಾರಿ ನಡೆಸುವ ಮೂಲಕ ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಎದುರಿಟ್ಟು ಕೊಟ್ಟಿದೆ ಅದರಲ್ಲೂ ವಿಶೇಷವಾಗಿ ಕಳೆದ 4 ಸಮೀಕ್ಷೆಗಳು ಕಾಂಗ್ರೆಸ್ಗೆ ಪೂರಕವಾದ ವಾತಾವರಣ ರಾಜ್ಯದಲ್ಲಿದೆ 2 ತಿಂಗಳಿಂದ ನಡೆದಂತಹ ಸಮೀಕ್ಷೆಯಲ್ಲಿ ಎಲ್ಲೋ ಒಂದು ಕಡೆ ಬಿಜೆಪಿ ಹಿನ್ನಡೆ ಕಂಡಿತ್ತು ಆದರೆ ಕಳೆದ 15 ದಿನಗಳಿಂದ ಬಿಜೆಪಿ ನಾಯಕರು ತೆಗೆದುಕೊಂಡಂತ ಒಂದು ನಿಲುವು ಅಂದ್ರೆ ಎಸ್ಸಿ ಮತ್ತು ಎಸ್ಟಿ ಸಮುದಾಯದ ಮೀಸಲು ಹೆಚ್ಚಳ ನಿರ್ಧಾರ ಹಾಗೆ ಮೀಸಲು ಜಾರಿಗೆ ಸುಗ್ರೀವಾಜ್ಞೆ ಹೊರಡಿಸುವ ಮೂಲಕ ತನಗೆ ಪೂರಕವಾದ ವಾತಾವರಣವನ್ನು ರಾಜ್ಯದಲ್ಲಿ ಬಿಜೆಪಿ ನಿರ್ಮಿಸಿಕೊಂಡಿದೆ ಅದು ಮುಂದಿನ ಚುನಾವಣೆ ದೃಷ್ಟಿಯಿಂದ ಬಹುತೇಕ ಮುಂದಿನ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯುವುದಕ್ಕೆ ಪಣ ತೊಟ್ಟಿರತಕ್ಕಂಥ ಬಿಜೆಪಿಯ ಹೈಕಮಾಂಡ್ ನಾಯಕರು ಒಂದು ವೇಳೆ ಬದಲಾದ ಸಮಯದಲ್ಲಿ ಬದಲಾದ ಪರಿಸ್ಥಿತಿಯಲ್ಲಿ ಕಡಿಗದಾಗಿ 2 ಅಸ್ತ್ರಗಳನ್ನು ತಮ್ಮ ಬಳಿ ಇಟ್ಟುಕೊಂಡಿದ್ದಾರೆ ಅದು ಗದ್ದುಗೆಗಾಗಿ ಕೈ ಕಾಂಗ್ರೆಸ್ ನಾಯಕರನ್ನು ದಿಕ್ಕೆಡಿಸಿ ಆ 2 ಅಸ್ತ್ರಗಳನ್ನು ಬಳಸುವುದಕ್ಕೆ ಒಂದಷ್ಟು ಸಮಯಾವಕಾಶವನ್ನು ಕೂಡ ಇಟ್ಟುಕೊಂಡಿದ್ದಾರೆ ಹಾಗಾದ್ರೆ ಹೈಕಮಾಂಡ್ ನಾಯಕರ ಬಳಿ ರಾಜ್ಯ ನಾಯಕರ ಬಳಿ ಇರುವಂತಹ 2 ಅಸ್ತ್ರಗಳಾದರೂ ಯಾವುವು ಪರಿಸ್ಥಿತಿಗೆ ಮತ್ತು ಸಮಯಕ್ಕೆ ಸಂದರ್ಭಕ್ಕೆ ಅನುಸಾರವಾಗಿ ಈ 2 ಅಸ್ತ್ರಗಳನ್ನು ಬಳಸಲು ಬಿಜೆಪಿ ಹೈಕಮಾಂಡ್ ನಾಯಕರು ತಮ್ಮ ಬಳಿ ಈ 2 ಅಸ್ತ್ರಗಳನ್ನು ಇಟ್ಟುಕೊಂಡಿದ್ದಾರೆ ಮೊದಲನೇದಾಗಿ ಪಂಚಮಶಾಲಿ ಸಮುದಾಯ ಲಿಂಗಾಯತದ ಒಳಪಂಗಡದವರಾಗಿರ್ತಕ್ಕಂಥ ಪಂಚಮಶಾಲಿಗಳು ಈಗಾಗಲೇ 2A ಮೀಸಲಾತಿಯನ್ನು ಕೇಳಿ ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ಇಳಿದಿದ್ದಾರೆ ಬಹುತೇಕ ಈ ಪ್ರತಿಭಟನೆಯಿಂದ ಕಾಂಗ್ರೆಸ್ಗೆ ವರವಾಗುವ ಲಕ್ಷಣಗಳು ಕಂಡುಬಂದರೆ ಬಹುತೇಕ ಸಮುದಾಯದ ಬಹುದಿನದ ಬೇಡಿಕೆಯನ್ನು ಈಡೇರಿಸುವ ಒಂದು ಆಪ್ಷನ್ ಅನ್ನು ಬಿಜೆಪಿ ನಾಯಕರು ಇಟ್ಟುಕೊಂಡಿದ್ದಾರೆ ಈ ಮೂಲಕ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅನ್ನು ಮಟ್ಟ ಹಾಕುವುದಕ್ಕೆ ಒಂದು ರಣತಂತ್ರ ಹೆಣೆದಿದ್ದಾರೆ ಇನ್ನೂ ವಿಶೇಷ ಏನಪ್ಪ ಅಂದರೆ 2ನೇ ಅಸ್ತ್ರ ಯಾವುದಪ್ಪ ಅಂದರೆ ಒಂದು ವೇಳೆ ಇನ್ನು 3-4 ತಿಂಗಳ ಅವಧಿಯಲ್ಲಿ ಕಾಂಗ್ರೆಸ್ನ ವರ್ಚಸ್ಸು ಹೆಚ್ಚಿ ಅದರಲ್ಲೂ ರಾಹುಲ್ ಗಾಂಧಿ ಯಾತ್ರೆಯಿಂದ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ನಡೆಸುವಂಥ ಯಾತ್ರೆಯಿಂದ ಮುಂದಿನ 3-4 ತಿಂಗಳಲ್ಲಿ ಕಾಂಗ್ರೆಸ್ನ ವರ್ಚಸ್ಸು ಹೆಚ್ಚಿಸುವ ಲಕ್ಷಣಗಳು ಕಂಡುಬಂದರೆ ಕಡೆಯಾಸ್ತ್ರ ಬ್ರಹ್ಮಾಸ್ತ್ರವನ್ನು ಬಿಜೆಪಿ ಹೈಕಮಾಂಡ್ ನಾಯಕರು ಬಳಸಲು ಮುಂದಾಗಿದ್ದಾರೆ ಮುಂದಿನ ವಿಧಾನಸಭೆ ಚುನಾವಣೆಗೆ ಸಿಎಂ ಅಭ್ಯರ್ಥಿಯನ್ನು ಘೋಷಿಸುವ ಮೂಲಕ ಚುಕ್ಕಾಣಿ ಹಿಡಿಯುವುದಕ್ಕೆ ಒಂದು ತಯಾರಿ ನಡೆಸಿದ್ದಾರೆ ಹಾಗಾದರೆ ಮುಂದಿನ ಸಿಎಂ ಅಭ್ಯರ್ಥಿ ಯಾರಾಗಬಹುದು ಎಂಬ ಕುತೂಹಲ ರಾಜ್ಯದ ಜನತೆಯಲ್ಲಿ ಇದೆ ಆದರೆ ಬಿಜೆಪಿ ನಾಯಕರು ಬಳಸುವಂಥ ಕಡೆಯ ಅಸ್ತ್ರ ಯಾವುದಪ್ಪ ಅಂದರೆ BSY ಪುತ್ರರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರನ್ನು ಮುಂದಿನ ಸಿಎಂ ಅಭ್ಯರ್ಥಿಯಾಗಿ ಘೋಷಣೆ ಮಾಡುವ ಮೂಲಕ ಬಹುತೇಕ ಲಿಂಗಾಯತ ಸಮುದಾಯದ ಮತಗಳನ್ನು ಚದುರದಂತೆ ಅದೇ ರೀತಿ ಹಿಂದುಳಿದ SC ST ಸಮುದಾಯದ ಮತಗಳನ್ನು ಚದುರದಂತೆ ನೋಡಿಕೊಳ್ಳಲು ಈ ಕಡೆಯ ಅಸ್ತ್ರವನ್ನು ಬಳಸುವುದಕ್ಕೆ ಅವರು ಒಂದು ಯೋಚನೆ ಒಂದು ಚಿಂತನೆ ಸಮಾಲೋಚನೆಯನ್ನು ನಡೆಸಿದ್ದಾರೆ ಎಂದು ಹೇಳಲಾಗ್ತದೆ ಈಗಾಗಲೇ ಮೀಸಲು ಹೆಚ್ಚಳದಿಂದ ಎಸ್ಸಿ ಮತ್ತು ಎಸ್ಟಿ ಹಾಗೂ ಹಿಂದುಳಿದ ವರ್ಗದ ಮತಗಳು ಬಿಜೆಪಿಗೆ ಬೆನ್ನಿಗೆ ನಿಂತಿವೆ ಎಂದು ಹೇಳಲಾಗ್ತದೆ ಅದೇ ರೀತಿ ಲಿಂಗಾಯತ ಸಮುದಾಯದಲ್ಲಿ ಒಡಕಿನ ಧ್ವನಿ ಕೇಳಿ ಬಂದಿದ್ದರಿಂದ ಬಹುತೇಕ ವಿಜಯೇಂದ್ರ ಅವರನ್ನು ಸಿಎಂ ಅಭ್ಯರ್ಥಿಯಾಗಿ ಘೋಷಣೆ ಮಾಡುವ ಮೂಲಕ ಕಾಂಗ್ರೆಸ್ಗೆ ಅದರ ಲಾಭ ತಕ್ಕದಂತೆ ಬಿಜೆಪಿಗೆ ವರವಾಗುವಂತೆ ಮುಂದಿನ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯುವುದಕ್ಕೆ ಒಂದು ಪೂರಕವಾಗುವಂತೆ ಈ ಕಡೆಯ ಅಸ್ತ್ರವನ್ನು ಬಿಜೆಪಿಯ ಹೈಕಮಾಂಡ್ ನಾಯಕರು ಬಳಸಲು ಮುಂದಾಗಿದ್ದಾರೆ ಎಂದು ಹೇಳಲಾಗ್ತದೆ ಒಟ್ಟಾರೆಯಾಗಿ
ಬಿಜೆಪಿಯ ಹೈಕಮಾಂಡ್ ನಾಯಕರು ಈ ಎರಡು ಅಸ್ತ್ರಗಳನ್ನು ತಮ್ಮ ಬಳಿ ಇಟ್ಟುಕೊಂಡಿದ್ದು ಸಮಯಕ್ಕನುಗುಣವಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ಈ ಕಡೆಯ ಎರಡು ಅಸ್ತ್ರಗಳನ್ನು ಬಳಸುವುದಕ್ಕೆ ಅವರು ಇಟ್ಟುಕೊಂಡಿದ್ದಾರೆ ಎಂದು ಹೇಳಲಾಗ್ತಿದೆ.